गरीब लोग है, मेरे को मैसेज मालूम होने के बाद उन लोग को हमारे सिद्धरामैया की जानिब से उनको तमाम को एक एक रेशन किट और एक एक मिठाई का डब्बा दिया गया। उसके साथ साथ में जो फिल्म इंडस्ट्री में जो कैमरामैन रहते हैं, जो छोटे छोटे मोटे आदमी लोग है, उन लोग का भी एक एप्लीकेशन मेरे को आया था कि हम भी गरीब है, हमारे को मदद करो करके। आज सिद्धरामैया की जानिब से उन लोग को सब एक एक रेशन किट और एक मिठाई का डब्बा दिया गया। जमीर अवरु ನನ್ನ ಕೈನಿಂದ ಈ ಫಿಲ್ಮ್ ಇಂಡಸ್ಟ್ರಿಯಿಂದ ಮಾಡ್ತಕ್ಕಂಥ ಕಾರ್ಮಿಕರಿದ್ದಾರಲ್ಲ, ಅವರಿಗೆ ಫುಡ್ ಕಿಟ್ಟನ್ನು ವಿತರಣೆ ಮಾಡಿಸಿದ್ದಾರೆ. ಸಾಂಕೇತಿಕ ಹೋಗಿ 5 ಜನಕ್ಕೆ ಇಲ್ಲಿ ಮಾಡಿದ್ದಾರೆ, ಅಲ್ಲಿ ಬೇರೆಯವರಿಗೆಲ್ಲ ಕೊಡ್ತಾರೆ. ಅದ್ರ ಜೊತೆಗೆ ಅಕ್ಕಿ ಇರ್ತದೆ, ಬೇಳೆ ಇರ್ತದೆ, ಆಯಿಲ್ ಇರ್ತದೆ, ಇವೆಲ್ಲ ಇಲ್ಲಿ ಏನೇನು ಇಟ್ಟಿದ್ದಾರೆ ಇವೆಲ್ಲ ಪದಾರ್ಥಗಳೆಲ್ಲ ಇರ್ತವೆ. ಜೊತೆಗೆ ಈ ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರು ಅವ್ರಿಗೂ ಕೂಡ ಕೊಡ್ತಾ ಇದ್ದಾರೆ. ಅವ್ರಿಗೂ ಇದೇ ರೀತಿಯಲ್ಲಿ ಸ್ವೀಟು, ಅಕ್ಕಿ, ಬೇಳೆ, ಬೇರೆ ಪದಾರ್ಥಗಳೆಲ್ಲ ಕೊಡ್ತಾರೆ. ಒಂದೊಂದು 10 ಕೆಜಿ ಅಕ್ಕಿ ಇರ್ತದೆ, ಬೇಳೆ ಇರ್ತದೆ, ಬೇರೆ ಪದಾರ್ಥಗಳೆಲ್ಲ ಇರ್ತವೆ, ಸಕ್ಕರೆ, ಎಣ್ಣೆ ಎಲ್ಲ ಇರ್ತದೆ, ಎಣ್ಣೆ, ಸಕ್ಕರೆ, ಸಕ್ಕರೆ, ಎಣ್ಣೆ, ಸ್ವೀಟ್, ಬೇಳೆ, ಸ್ವೀಟು ಎಲ್ಲ ಇರ್ತದೆ. ಸೊ ಸರ್ಕಾರ ಅನೇಕ ಜನ ಕಾರ್ಮಿಕರಿಗೆ ಕೊಡ್ತಾ ಇಲ್ಲ. ಅಸಂಘಟಿತ ಕಾರ್ಮಿಕರು, ಸಂಘಟಿತ ಕಾರ್ಮಿಕರು ಭಾಳ ಜನ ಬಿಟ್ಟೋಗಿದ್ದಾರೆ. ಅವ್ರಿಗೆ ಸರ್ಕಾರ ಕೊಡದೇ ಇದ್ದವ್ರಿಗೆ ಜಮೀರ್ ಅವರು ನಮ್ಮ ಪಕ್ಷದ ವತಿಯಿಂದ ಅವರಿಗೆ ಅವರ ವೈಯಕ್ತಿಕವಾಗಿ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ಕಷ್ಟಕಾಲದಲ್ಲಿ ಇಂಥ ಒಳ್ಳೆಯ ನೆರವನ್ನು ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸ್ವಾಗತಾರ್ಹ. ನಾನು ಜಮೀರ್ ಅವರಿಗೆ ಧನ್ಯವಾದಗಳನ್ನು ಅವ್ರ ಪರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಸರ್ಕಾರ ಇನ್ನೂ ಅನೇಕ ಕಾರ್ಮಿಕರನ್ನು ಬಿಟ್ಟುಬಿಟ್ಟಿದ್ದಾರೆ, ಬಡವರನ್ನು ಬಿಟ್ಟುಬಿಟ್ಟಿದ್ದಾರೆ. ಈಗ ತಾನೇ ಪತ್ರಿಕಾ ವಿತರಕರು ಅವರೊಂದು ಮನವಿ ಕೊಟ್ಟಿದ್ದಾರೆ, ಅವ್ರಿಗೆ ಪಾಪ ಏನೂ ಕೊಟ್ಟಿಲ್ಲ ಇವತ್ತಿನವರೆಗೆ ಪರಿಹಾರನ. ಅವ್ರಿಗೂ ಕೂಡ ಪರಿಹಾರ ಕೊಡಬೇಕು ಅಂತೇಳಿ ಸರ್ಕಾರ ನಾನು ಒತ್ತಾಯ ಮಾಡ್ತೀನಿ. ನಾನು ಎಲ್ಲ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಯಾರ್ಯಾರು ಕಾರ್ಮಿಕರಿದ್ದಾರೆ, ಎಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲ ಕಾರ್ಮಿಕರಿಗೂ ಕೂಡ, ಎಲ್ಲ ಬಡವರಿಗೂ ಕೂಡ ಸಹಾಯ ಮಾಡಬೇಕು ಅಂತೇಳಿ ಸರ್ಕಾರನ ಒತ್ತಾಯ ಮಾಡಿದ್ದೆ. ಇವರು ಸಹಾಯ ಮಾಡ್ತೀವಿ ಅಂದ್ಬಿಟ್ಟು ಮೂಗು ತುಪ್ಪ ಹಚ್ಚತಕ್ಕಂಥ ಕೆಲಸ ಮಾಡಿದ್ದಾರೆ. 2,000-3,000 ಕೊಡ್ತೀವಿ ಅಂತ ಹೇಳಿದ್ದಾರೆ, ಅದು ತಲುಪುತ್ತೆ ಅಂತ ನನಗೇನು ನಂಬಿಕೆ ಇಲ್ಲ. ಯಾಕೆಂದ್ರೆ ಕಳಿಸಾರಿ 2,100 ಕೋಟಿ ಮಾಡಿ ಅದು ಜನಕ್ಕೆ ತಲುಪಲೇ ಇಲ್ಲ. 7.5 ಲಕ್ಷ ಡ್ರೈವರ್ಗಳಿಗೆ ಸಹಾಯ ಮಾಡ್ತೀವಿ ಅಂತೇಳಿ ಬರೀ 2,10,000 ಜನರಿಗೆ ಮಾತ್ರ ಮಾಡಿದ್ದು.